ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಬಂದ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತು, ನಾವಿವಾಗ ಸ್ಟೀಮ್ ಸೆಂಟರ್ ಬಂದಿದ್ದೀವಿ. ನಾವಿವಾಗ ಆನ್ ದಿ ವೇ ಟು ನಮ್ಮ ಕ್ಲಾಸ್ ಇದ್ದೇವೆ. ಸ್ವಲ್ಪ ಲೇಟ್ ಆಯಿತು ಇವತ್ತು ಬರೋದೆ, ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾವ. ಮೇ ಬಿ ಇವತ್ತು ಒಂದು ಹೊಸ ಥೀಮ್ ಮೇಲೆ ವರ್ಕ್ ಮಾಡೋದಿರ್ಬೋದು. ನಿನ್ನೆ ಹೇಳ್ತಾ ಇದ್ರು ಇವತ್ತಿನ ಥೀಮ್ ಏನಪ್ಪ ಅಂತಂತಂತಂದ್ರೆ ಫೈಲ್ಸ್ನ ಇಂಪೋರ್ಟ್ ಮಾಡಿಕೊಂಡು ಯಾವ ಥರ ಅನಿಮೇಷನ್ಸ್ ಮಾಡೋದು ಅನ್ನೋದನ್ನು ಹೇಳ್ತಾರೆ. ಟ್ರಾನ್ಸಿಷನ್ಸ್ ಎಫೆಕ್ಟ್ಸ್ ಯಾವ ಥರ ಕೊಡ್ಬೋದು ಅನ್ನೋದನ್ನು ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಆಗ್ತೈತೆ. ಮೇ ಬಿ ಅದು ಇವತ್ತಿನ ಕ್ಲಾಸಲ್ಲಿ ಮಾಡ್ಬೋದು. ನಾವು ಚೆನ್ನಾಗಿರ್ತೈತೆ ಒಂದು ಒಂಥರ, ಯಾಕಂತಂದ್ರೆ ಬೇರೆದು ಇರ್ತದೆ ಫೋಟೋಶಾಪಿಂದ ಅದು ಪಿ ಆರ್ಗೆ ಇಂಪೋರ್ಟ್ ಮಾಡಿಕೊಂಡು ಅದಾದಮೇಲೆ ಪ್ರತಿಯೊಂದು ಫೈಲ್ಸ್ನ ಲೇಯರ್ಸ್ ಆಗಿರ್ಬೋದು ಅದನ್ನು ಸಿಂಪಲ್ಲಾಗಿ ಅಂತಂದರೆ ಗ್ರೂಪನ್ನು ಮಾಡಿಕೊಂಡು ಅದನ್ನ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಅನಿಮೇಷನ್ ಮಾಡಿಸಲ್ಲ, ಅದೊಂಥರ ಈಸಿ ಇರುತ್ತೆ. ನಾವು ತಮ್ನೆಲ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತೇವಲ್ಲ, ಆ ತಮ್ನೆಲ್ಗೆ ಒಂದು ವಿಡಿಯೋ ಫಾರ್ಮಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಯಾವ ಥರ ಮಾಡ್ಬೋದು ಅನ್ನೋದು ಸಿಂಪಲಾಗಿ ಹೇಳೋದಾದ್ರೆ ಹಿಂಗೆ ತಮ್ನೆಲ್ ಅಷ್ಟೊಂದೆಲ್ಲ ಇರ್ತಾವಲ್ಲ, ಅದನ್ನ ವಿಡಿಯೋ ಫಾರ್ಮಲ್ಲಿ ಕ್ರಿಯೇಟ್ ಮಾಡಿದ್ರೆ ಯಾವ ಥರ ಇರ್ತೈತೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾವೆ. ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಇವತ್ತು ಸ್ವಲ್ಪ ಲೇಟ್ ಆಯಿತು ಬರೋದು, ಒಂದು 10 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ನಾನು ಇವಾಗ ಹೊಡ್ತಿದ್ದೀನಿ. ನೀವು ನೋಡ್ತಿದ್ರಿ ಇದು ಇದು ಮಾರ್ನಿಂಗ್ ಯಾವ ಥರ ಆಗಿದೆ ಅಂತ, ಎಷ್ಟು ಸ್ವಚ್ಛ ಕಾಣಿಸ್ತಿದೆ ಅಂತ ಹೇಳಿ. ಮಳೆ ಬಂದಿದೆ, ಮಳೆ ಬಂದಿರೋ ಕಾರಣ ಎಲ್ಲ ಹಸಿ ಹಸಿ ಆಗಿಬಿಟ್ಟದು. ಇಲ್ಲಪ್ಪ ಅಂತಂತಂದ್ರೆ ಎಷ್ಟು ಕ್ಲೀನಾಗಿರ್ತೈತಿ ಇದು. ಇವತ್ತು ನೋಡ್ರಿ ಬುಧವಾರ ಇವತ್ತು ಸ್ಟಾಲ್ ಹಾಕ್ತಾರೆ, ಎಲ್ಲ ರೆಡಿ ಮಾಡತ್ತೆ. ಆಲ್ರೆಡಿ ನಮ್ಮದು ಮಾರ್ನಿಂಗ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಥಿಯರಟಿಕಲ್ ಕ್ಲಾಸ್ ಮುಗಿತಾ ಬಂದಿದೆ, ಈ ಥೀಮ್ ನಾವು ರೆಡಿ ಮಾಡ್ಬೇಕು. ನಾವು ಇವಾಗ ಟೈಮ್ ಇವಾಗ 11:12 ಆಗಿದೆ, ಇವಾಗ ಬ್ರೇಕ್ ಟೈಮ್, ಬ್ರೇಕ್ ಇವಾಗ ಬಂದು ವರ್ಕ್ ಸ್ಟಾರ್ಟ್ ಮಾಡೋಣ. ಇವಾಗ ಟೀ ಬ್ರೇಕ್ ಬಿಡ್ತಾ ಜಸ್ಟ್ ಆಚೆ ಬಂದ್ವಿ, ಇದು ಮುಗಿದ ತಕ್ಷಣ ಹೋಗಿ ಕ್ಲಾಸ್ ಕೇಳಬೇಕು. ಮತ್ತೆ ಬಳ್ಳೊಳ್ಳಿ ಒಣಕ್ಕೆ ನೋಡ್ರಿ ಬಿಸ್ಲಿ. ನಮ್ಮ ಕ್ಯಾಂಪಸ್ ಒಳಗಡೆ ಬೆಕ್ಕೆ ಮರಿ ಜಾಸ್ತಿ ಇದಾವೆ, ಎಲ್ಲಿ ನೋಡ್ತೀರಿ ಅಲ್ಲಿ ಬೆಕ್ಕ ಕಾಣಿಸ್ತಾವೆ. ಯಾಕಂದ್ರೆ ಸುತ್ತ ಕಾಡಿದೆಲ್ಲ ಸ್ವಲ್ಪ ಸೇಫ್ಟಿ ಸಮಾನ್ಸ್ ಹಾಕಿರ್ಬೋದು ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ಟೀ ಬ್ರೇಕ್ ಮುಗಿತೆ, ನಾವಿವಾಗ ಕ್ಲಾಸ್ ಒಳಗಡೆ ಹೋಗೋಣ. ಮಾರ್ನಿಂಗ್ ಥಿಯರಟಿಕಲ್ ಕ್ಲಾಸ್ ಎಲ್ಲ ಮುಗಿದಾವ, ಅದನ್ನೇ ಹೋಗಿ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು. ಮೊದಲೇ ನಾನು ಮಾರ್ನಿಂಗ್ ತಿಳಿಸಿದ್ದೀನಲ್ಲ ಏನಪ್ಪ ಥೀಮ್ ಅಂತಂದರೆ, ಬಿಕಾಸ್ ನ್ಯೂಸ್ ಚಾನಲ್ ಏನಿದೆ ಲಿವ್ ಡಿಸೈನ್ ಮಾಡೋದಿದೆ, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಇದು 4-wheeler ಪಾರ್ಕಿಂಗಿಗೆ ಸಪ್ರೇಟ್ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ, 2-wheeler ಬೇರೆ 4-wheeler ಬೇರೆ. ಪ್ರತಿ ಬುಧವಾರ ಈ ಥರ ಸ್ಟಾಲ್ ಹಾಕ್ತಾರೆ, ಯಾರು ಸ್ಟಾರ್ಟಪ್ ಮಾಡಿರ್ತಾರಲ್ಲ ಅವ್ರು ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಜಸ್ಟ್ ನಾವು ಇವಾಗ ಟೀ ಬ್ರೇಕ್ ಮುಗಿಸ್ಕೊಂಬಂದ್ವಿ, ಇವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ. ಇಷ್ಟ ಬಂದ್ವಿ, ಇವತ್ತು ಬಂದಿದ್ದು ಲೇಟ್ ಅಲ್ಲ, ಅದಕ್ಕೋಸ್ಕರ ನಾವು ಇವಾಗ ನಮ್ಮ ಸಿಸ್ಟಮನ್ನು ರೀಸ್ಟಾರ್ಟ್ ಕೊಟ್ಟಿದ್ದೀವಿ. ರೀಸ್ಟಾರ್ಟ್ ಆಗ್ತಿದೆ, ನಾವು ಇವಾಗ ವರ್ಕ್ಸ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಅಲ್ಲ ವರ್ಕ್ ಮಾಡಿ ಆಯಿತು, ಟೈಮ್ ಇವಾಗ 1:30 ಆಗಿದೆ. ಇವಾಗ ನಾವು ಊಟಕ್ಕೆ ಹೊರಡೋಣ. ಊಟಕ್ಕೆ ಹೊರಡೋಕ್ಕಿಂತ ಪೂರ್ವದಲ್ಲಿ ವರ್ಕ್ ಯಾವ ಥರ ಮಾಡಿದ್ದೇನೆ, ಯಾವ ಥರ ಬಂದಿದೆ ಅನ್ನೋದನ್ನು ತೋರಿಸ್ತೇನೆ. ಬಟ್ ಟ್ರೈ ಇಟ್ ಬೆಸ್ಟ್ ಅಂತ ಹೇಳ್ಬೋದು, ಫೈನ್ ಟ್ಯೂನ್ ಮಾಡಬೇಕು ಇನ್ನು. ಊಟ ಆದಮೇಲೆ ವರ್ಕ್ ಮಾಡ್ತೇನೆ, ಬಟ್ ಏನೋ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಬೇಕು, ಇನ್ನೂ ಸ್ವಲ್ಪ ಗ್ರಿಪ್ ಬರಬೇಕು. ಲೇಯರ್ ಮೇಲೆ ಗ್ರಿಪ್ ಬಂದರೆ ಡೆಫಿನೆಟ್ಲಿ
ಎಕ್ಸಿಕ್ಯೂಷನ್ ಏನಿದೆಲ್ಲ ಫೈನಲ್ ರಿಸಲ್ಟ್ ಔಟ್ಪುಟ್ ಏನದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಜಸ್ಟ್ ಟ್ರೈ ಮಾಡಿದ ನೋಡ್ತೀವಿ, ಇದೇನು ನೋಡ್ತಿರ್ದೀರಿ ಇದು, ಇದು ಜಸ್ಟ್ ಟ್ರೈ ಮಾಡಿರೋದು, ಇದು ಟ್ರೈ ಮಾಡಿದಾಗ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಊಟಕ್ಕೆ ಹೊರಟಿದ್ದಾರೆ, ನಾನು ಇವಾಗ ಹೋಗಿ ಬರ್ತೀನಿ. ನೀವೇನು ನೋಡ್ತಿದ್ದೀರಿ, ಇದು ಕ್ಲಾಸ್ ಇದೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೋಗಿದ್ದಾರೆ, ಲಂಚ್ ಟೈಮ್ ಇದೆ. ಲಂಚ್ ಟೈಮ್ ಇರೋದ್ರಿಂದ ಎಲ್ಲರೂ ಸ್ಟಾಲಲ್ಲಿ ಏನೇನು ಬೇಕೆಲ್ಲ ತಗೊಳ್ತಿದ್ದಾರೆ. ನಾವು ಇವಾಗ ಊಟ ಮಾಡಕ್ಕೆ ಹೊರ್ತಾ ಇದ್ದೇವೆ. ನಾವಿವಾಗ ಊಟ ಮಾಡೋಣ. ಜಸ್ಟ್ ಊಟ ಎಲ್ಲ ಮುಗಿತಾ ನಾವಿವಾಗ ಬಾಕ್ಸ್ ಇಡೋಕ್ಕೆ ನಮ್ಮ ಕ್ಲಾಸಿಗೆ ಹೊರಡ್ತಿದ್ದೇವೆ. ಜಸ್ಟ್ ಊಟ ಮುಗಿತಾ ಬಾಕ್ಸ್ನ ರೂಮಲ್ಲಿಟ್ಟೆ, ನಾವು ಆಚೆ ಬಂದ್ವಿ. ಹಿಂಗೆ ಸುಮ್ಮನೆ ಒಂದು ರೌಂಡ್ ವಾಕ್ ಹೋಗ್ಬಿಡೋಣ. ವಾಕ್ ಹೋಗ್ಬಂದು ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಕ್ಲಾಸ್ ಅಟೆಂಡ್ ಆಗೋಣ. ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹುಡುಗರು ಊಟ ಮಾಡಿ ಕ್ಲಾಸಸ್ ಹೋಗಿದ್ದಾರೆ. ನಾವು ಜಸ್ಟ್ ಒಂದು ವಾಕ್ ಹೋಗಿ ಬಂದು ಕ್ಲಾಸಿಗೆ ಹೋಗ್ಬಿಡೋಣ. ಚೆನ್ನಾಗಿದೆ, ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ, ವೆದರ್ ಮಾತ್ರ ವಾತಾವರಣ ತುಂಬ ಅಂದರೆ ತುಂಬ ತಂಪಾಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಂಪಿ ಥಿಯೇಟರ್ ಒಳಗಡೆ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಇದೇ ನೋಡ್ತಿದ್ದೀರಿ, ಇದೆ ಇವಾಗ ಎಲ್ಲರೂ ಊಟ ಮಾಡಿ ಒಳಗಡೆ ಹೋಗಿದ್ದಾರೆ. ಇಲ್ಲಪ್ಪ ಅಂತಂದರೆ ಊಟ ಮಾಡಿದಾದಮೇಲೆ ಎಲ್ಲರೂ ಇಲ್ಲೇ ಬಂದು ರೆಸ್ಟ್ ತೊಗೊಳ್ತಾರೆ, ರೆಸ್ಟ್ ಮಾಡ್ತಿರ್ತಾರೆ, ಇಲ್ಲೇ ಬಂದು ಕೂಡ್ತಾರೆ. ಇದೇನು ಸ್ಪಾಟ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ವಾಕಿಂಗ್ ಆಗುತ್ತೆ. ಇವಾಗ ನಾವು ನಮ್ಮ ಕ್ಲಾಸ್ ಕಡೆ ಹೊರಡೋಣ. ನಾವಿವಾಗ ಕ್ಲಾಸಿಗೆ ಹೋಗಿ ನ್ಯೂಸ್ ಚಾನಲ್ ಥೀಮ್ ಇದೆಲ್ಲ ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ ಸೆಷನಲ್ಲಿ ನಾನು ಅದು ಕಂಪ್ಲೀಟ್ ಮಾಡಿದ್ದೇನೆ. ಇವಾಗ ಮುಂದೆ ಏನಿದೆಲ್ಲ ಸೆಕೆಂಡ್ ಸೆಷನಲ್ಲಿ ಮಾಡಬೇಕಾ. ಆಲ್ಮೋಸ್ಟ್ ಆಲ್ ಎಲ್ಲರೂ ಸ್ಟೂಡೆಂಟ್ಸು ಊಟ ಮಾಡಿ ಹುಟ್ಟಿದ್ದಾರೆ. ಇವಾಗೆಲ್ಲರೂ ಇಲ್ಲಿ ಊಟ ಬಂದಿದ್ದಾರೆ, ಸ್ಟಾಫ್ ಆಯಿತು, ಫ್ಯಾಕಲ್ಟೀಸ್ ಆಯಿತು, ಅದಾದಮೇಲೆ ವರ್ಕರ್ಸ್ ಎಲ್ಲ ಊಟ ಮಾಡಿ ಮತ್ತು ಅವ್ರವ್ರ ಕೆಲಸಕ್ಕೆ ಹೋಗ್ತಿದ್ದಾರೆ. ನೀವೇನು ನೋಡ್ತಿದ್ರಿ, ಇಲ್ಲಿ ಎಲ್ಲರೂ ಕ್ಲಾಸ್ ಒಳಗಡೆ ಹೋಗಿದ್ದಾರೆ. ನಾವು ಇವಾಗ ಕ್ಲಾಸ್ ಒಳಗಡೆ ಹೋಗ್ಬಿಡೋಣ. ನಮ್ಮದು ವಾಕಿಂಗ್ ಎಲ್ಲ ಮುಗಿತಾ, ಊಟನೂ ಆಯಿತು, ರೆಸ್ಟೂ ಆಯಿತು, ಮತ್ತು ಆ್ಯಸ್ ಯೂಶ್ವಲ್ ಇವಾಗ ವಾಕ್ ಕಂಟಿನ್ಯೂ ಮಾಡೋಣ. ಜಸ್ಟ್ ನಾವು ಊಟ ಮುಗಿಸ್ಕೊಂಬಂದ್ವಿ, ಇವಾಗ ನೆಕ್ಸ್ಟ್ ವರ್ಕ್ ಕಂಟಿನ್ಯೂ ಮಾಡೋಣ. ಆ ಥೀಮ್ ತೋರಿಸ್ತೀನಿ ನಿಮಗೆ ಇನ್ನೊಂದು ಸಲ, ಮತ್ತು ಇವಾಗ ಕಂಟಿನ್ಯೂಟಿ ಮಾಡೋಣ ಅದ್ರ ಮೇಲೆ. ಇವಾಗ ನಮ್ದು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯ್ತು, ಥಿಯರಟಿಕಲ್ ನಡೀತಾ ಇದೆ. ಥಿಯರಟಿಕಲ್ ಮುಗಿದಾದ್ಮೇಲೆ ಮತ್ತೆ ಇವಾಗ ಪ್ರಾಕ್ಟಿಸ್ ಸ್ಟಾರ್ಟ್ ಆಗ್ತೈತೆ. ಥಿಯರಟಿಕಲ್ ಕ್ಲಾಸ್ ಮುಗಿತ, ಇವಾಗ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದಾ. ಇವಾಗ ಬಂದಿದ್ದೇವೆ, ಸ್ಟಾರ್ಟ್ ಮಾಡೋಣ ಏನೇನಾಗುತ್ತೆ ಅನ್ನೋದನ್ನು. ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆಗಿದೆ, ಸ್ವಲ್ಪ ಹಂಗೆ ಹೊರಗಡೆ ಹೋಗೋಣ. ಬ್ರೇಕ್ ಇದೆ, ಬ್ರೇಕಿಗೆ ಹೋಗಿ ಬಂದಾದ್ಮೇಲೆ ವರ್ಕ್ ಕಂಟಿನ್ಯೂ ಮಾಡೋಣ. ಇದು ನೋಡ್ತಿದ್ದೀರಿ ನೀವು, ನಾವು ಫೈಲ್ಸ್ ಎಲ್ಲ ಡೌನ್ಲೋಡ್ ಮಾಡ್ತಾ ಇದ್ದೇವೆ. ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ವರ್ಕ್ ಮಾಡೋಣ. ಇದೊಂದು ಹೊಸ ಕಾನ್ಸೆಪ್ಟ್ ಇದೆ, ಹೊಸ ಥೀಮ್ ಇದೆ. ಇದೆ ಎಲ್ಲ ಫ್ರೆಂಡ್ ಜೊತೆ ಜಸ್ಟ್ ಟೀ ಕುಡಿಯೋಕೆ ಬಂದ್ವಿ, ಟೀ ಕುಡಿದು ಮುಗಿತಾ ನಾವು ಇವಾಗ ಹೊರಡ್ತಿದ್ದೇವೆ. ಇವಾಗ
ಟೀ ಬ್ರೇಕ್ ಮುಗಿತು, ನಾವಿವಾಗ ಹೊರಡ್ತಿದ್ದೇವೆ. ನಮ್ದು ಇವಾಗ ಟೀ ಬ್ರೇಕ್ ಮುಗಿತು, ವಾಕನ್ನ ಕಂಟಿನ್ಯೂ ಮಾಡೋಣ. ಏನೇನು ಹೊಸ ಹೊಸ ಅನ್ಸತ್ತೈತೆ ಗೊತ್ತಾಗೋತಿ, ಏನು ಮಾಡ್ಬೇಕು ಅಂತೇಳಿ. ಬಟ್ ಟ್ರೈ ಮಾಡೋಣ, ಏನಕ್ಕೆ ನೋಡೋಣ. ಊಟ ಆದಮೇಲೆ ಸೆಕೆಂಡ್ ಹಾಫ್ ಥಿಯರಟಿಕಲ್ ಕ್ಲಾಸಲ್ಲಿ ಹೊಸ ಥೀಮ್ ಮೇಲೆ ಕ್ಲಾಸ್ ತೊಗೊಂಡಿದ್ರು. ಅದಾದಮೇಲೆ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಲಂಚ್ ಬ್ರೇಕಲ್ಲಿ ಏನು ಕಂಪ್ಲೀಟ್ ಆಗಿತ್ತು, ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಯಾವ ಥರ ಐತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇಷ್ಟ ನೋಡ್ರಿ ವರ್ಕ್ ಮಾಡಿದ್ದನ್ನ, ಪ್ರಾಕ್ಟೀಸ್ ಆಗಿದೆ ಬೆಸ್ಟ್ ಅಂತ ಹೇಳ್ಬೋದು. ಇನ್ನೂ ಸ್ಮೂತನ್ನು ಮಾಡೋಣ ಅದನ್ನ, ಇನ್ನೂ ಅದ್ರ ಮೇಲೆ ವರ್ಕ್ ಮಾಡೋಣ, ಫೈನ್ ಟ್ಯೂನ್ ಮಾಡಿದಾದಮೇಲೆ ನೋಡೋಣ. ಇಷ್ಟು ಮಟ್ಟ ಪ್ರಾಕ್ಟೀಸ್ ಮಾಡಿರ್ತಾ ನಾವಿವಾಗ ಮನೆಗೆ ಹೊರಡ್ತಿದ್ದೇವೆ. ಇವಾಗ ಹೊರಡೋ ಟೈಮ್, ಏನು ಪ್ರಾಕ್ಟೀಸ್ ಮಾಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವಾಗ. ಇಷ್ಟಂತೂ ವರ್ಕ್ ಮಾಡಿ ಆಯಿತು, ನಾವಿವಾಗ ಹೊರಡೋಣ ಇಲ್ಲಿಂದ. ಎಲ್ಲ ಸ್ಟಾಲ್ ಹಾಕಿದ್ರಲ್ಲ, ಎಲ್ಲರೂ ಮನೆಗೆ ಹೋಗಿದ್ದಾರೆ, ಎಲ್ಲ ಸ್ಟಾಲ್ ಕಲೆ ಬಿಟ್ಟಿದೆ. ಆಲ್ಮೋಸ್ಟ್ ಆಲ್ ಇವತ್ತಿಂದ ವರ್ಕ್ ಎಲ್ಲ ಮುಗೀತು, ಜಲ್ದಿ ಮುಗಿಸಿದ್ವಿ, ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ. ಯಾಕಂತಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ದೀವಲ್ಲ, ಸ್ವಲ್ಪ ಸಾಫ್ಟ್ವೇರ್ ಬಗ್ಗೆ ಡೀಪ್ ಆಗಿ ನಾಲೆಜ್ ಆಗಿದೆ, ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಪಟ 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 ಮುಗಿದು ಹೋಗ್ಬಿಡ್ತಾವ. ಮೊದಲು ಸ್ವಲ್ಪ ಲೇಟ್ ಆಗ್ತಿತ್ತು, ಅರ್ಥ ಮಾಡ್ಕೊಳ್ತಾಯ್ತ, ಟೂಲ್ ಅನಲೈಸ್ ಮಾಡ್ತಾಯ್ತು, ಅದಕ್ಕೋಸ್ಕರ ಲೇಟ್ ಆಗ್ತಿತ್ತು. ಬಟ್ ಡೇ ಬೈ ಡೇ ಹೋದಂಗೆ ಪ್ರಾಕ್ಟೀಸು ಚೆನ್ನಾಗಿದೆ, ಅದಾದಮೇಲೆ ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಿದ್ದಾವಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ ಎಲ್ಲರದು ಕ್ಲಾಸ್ ಮುಗಿದಿದ್ದಾವೆ, ಇವಾಗ ಎಲ್ಲರೂ ಬಿಜಿ ಹೋಗಿ ರೆಸ್ಟ್ ಮಾಡ್ತಿರ್ತಾರೆ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲಾಗಿದೆ, ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತದೆ. ನೀವಿಲ್ಲಿ ನೋಡ್ತಿದ್ರಿ ಸ್ಟ್ಯಾಬ್ ಬಸ್ ರೆಡಿಯಾಗಿ ನಿಂತಿದೆ, ಎಲ್ಲರೂ ಬಸ್ಸಲ್ಲಿ ಹೋಗ್ಬಿಡ್ತಾರೆ ಮನೆಗೆ. ಆಲ್ಮೋಸ್ಟ್ ನಾವು ಇವಾಗ ನಿಯರ್ ಟು ನಮ್ಮ ಬೈಕ್ ಹತ್ರ ಬಂದ್ವಿ, ಲಾಗ್ ಮುಗಿಸೋಣ ಇವಾಗ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದನಲ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು, ಬಾಯ್.